ಪೆಂಡಿಂಗ್ ಬಿಲ್ಸ್ ಎಲ್ಲ ಇದಾವೆ, ಈಗ ಮೋರ್ ದನ್ 20,000 crores ಪೆಂಡಿಂಗ್ ಬಿಲ್ಸ್ ಇದಾವೆ. ಪಿ ಡಬ್ಲ್ಯೂನಲ್ಲಿ, ಇರಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿ, ಬೆಂಗಳೂರು ಬಿ ಬಿ ಎಂ ಪಿನಲ್ಲಿ, ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ, ಎಲ್ಲ ಇಲಾಖೆಗಳಲ್ಲಿ ಇದಾವೆ. ಇದು ಮೊದಲಿಂದ ನಡ್ಕೊ ಬರ್ತದೆ. ಕಮ್ಮಿ ಪರ್ಸೆಂಟೇಜ್ ಕೊಟ್ಟರೆ ಕೆಲಸ ಕೊಡೋದು, ಯಾರಿಗಾದರೂ ಕೆಲಸ ಕೊಡೋದು ಈ ಸರ್ಕಾರದಲ್ಲಿ ಪ್ರಾರಂಭ ಆದದ್ದು. ಇದು 10% ಕೊಟ್ಟರೆ ಮಾರಾಟ ಮಾಡ್ಕೊಳ್ಳೋದು ಕೆಲಸನ. ಯಾರು 10% ಕೊಡ್ತಾರೆ, ಎಮ್ ಎಲ್ ಎ ಹತ್ರ ಲೆಟರ್ ತೆಗೆದುಕೊಳ್ಳೋದು, ಆ ಕಂಟ್ರಾಕ್ಟ್ರ್ ಕಳಿಸ್ಬಿಡೋದು, ಕಂಟ್ರಾಕ್ಟ್ರ್ 10% ಕೊಟ್ಬಿಟ್ಟು ದುಡ್ಡು ಇಸ್ಕೊಳ್ಳೋದು. ಇದು ಮುಖ್ಯಮಂತ್ರಿ ಕಚೇರಿನಲ್ಲೇ ಪ್ರಾರಂಭ ಆಗ್ಬಿಟ್ಟಿದೆ. ಸೊ ಇದನ್ನು ಕೊಡಬೇಕಾದ್ರೆ ಯಾರು ಹೆಚ್ಚು ಕಮಿಷನ್ ಕೊಡ್ತಾರೆ ಅವ್ರಿಗೆ ಕೊಡೋದು, ಸೀನಿಯಾರಿಟಿ ಮೇಲೆ ಕೊಡೋದಿಲ್ಲ ಅದನ್ನು ಬಿಲ್ನ. ಯಾರು ಹೆಚ್ಚು ಕೊಡ್ತಾರೆ ಅವ್ರಿಗೆ ಕೊಟ್ಬಿಡೋದು. ಸೊ ಇದನ್ನು ತಡೆಗಟ್ಟಬೇಕಾದದ್ದು ಅತ್ಯಂತ ಅವಶ್ಯ. ಅಸೆಂಬ್ಲಿನಲ್ಲೂ ಕೂಡ ಬಜೆಟ್ ಸೆಷನ್ನಲ್ಲಿ ಇದನ್ನು ಪ್ರಸ್ತಾಪ ಮಾಡ್ತೀವಿ. ಈಗ ನಿಮ್ಮ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು, ಕಾಂಟ್ರಾಕ್ಟರ್ಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು, ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು, ಇದೆಲ್ಲ ಇಲ್ಲೀಗಲ್ಲ ಮಾಡಿದ್ರೆ ಯು ವಿಲ್ ಬಿ ಕಾಟ್, ನೀವು ಸಿಗಾಕತ್ತೀರಿ. ನಾವು ಸುಮ್ಮನೆ ಬಿಡೋದಿಲ್ಲ ಇದನ್ನು. ವಿಲ್ ಟೇಕ್ ದಿಸ್ ಇಶ್ಯೂ ಟು ದಿ ಲಾಜಿಕಲ್ ಎಂಡ್. ಕೋರ್ಟ್ಗೂ ಹೋಗ್ತೀವಿ, ಬೋತ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಕೇಸ್ಗಳನ್ನು ಕೂಡ ಇವ್ರ ಮೇಲೆ ಆಗ್ತಕ್ಕಂಥದ್ದನ್ನು ಕೂಡ ಮಾಡ್ತೀವಿ. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ, ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.